ವೀಕ್ಷಕರ ಈ ಸಿನಿಮಾ ಲೋಕವೇ ಬಹು ವಿಚಿತ್ರ. ಇಲ್ಲಿ ವರ್ಷನ್ಗಟ್ಟಲೆ ದುಡಿದು ಎಲೆಮರೆ ಕಾಯಿಗಳಾಗಿಯೇ ಉಳಿದು ಹೋದ ಅನೇಕ ಜನ ಕಲಾವಿದರಿದ್ದಾರೆ. ಹಾಗೆ ರಾತ್ರೋರಾತ್ರಿ ಏಕಾಏಕಿ ಸ್ಟಾರ್ ಪಟ್ಟಕ್ಕೆ ಏರಿದವರು ಕೂಡ ಇದ್ದಾರೆ. ಒಂದೇ ಕ್ಲಿಕ್ ಅಲ್ಲಿ ಅದೃಷ್ಟ ಕುಲಾಯಿಸಿಕೊಂಡವರಲ್ಲಿ ಕಳೆದೆರಡು ವರ್ಷಗಳ ಹಿಂದೆ ಒಂದೇ ಹಾಡಿನಿಂದ ಬಾಲಿವುಡ್ನ ಸುಪ್ರಸಿದ್ಧ ಗಾಯಕಿಯಾಗಿ ಗುರುತಿಸಿಕೊಂಡಂತಹ ಸಿಂಗರ್ ರಾನು ಮಂಡಲ್ ಕೂಡ ಒಬ್ರು. ಈ ಒಂದು ಹೆಸರು ಒಂದೇ ರಾತ್ರಿಯೊಳಗೆ ಲಕ್ಷಾಂತರ ಜನರ ಹಾಟ್ ಟಾಪಿಕ್ ಆಗಿ ಹರಿದಾಡಿದಂತಹ ಒಂದು ಹೆಸರು. ಬಾಲಿವುಡ್ನ ಅಂಗಳದಲ್ಲಿ ಸಖತ್ ವೈರಲ್ ಆಗಿದ್ದ ರಾನು ಮಂಡಲ್ ಮುಂದೆ ಬಾಲಿವುಡ್ನ ರಿಚ್ ಕಾರ್ಪೆಟ್ಗಳ ಅತಿ ಮುಖ್ಯ ಸೆಲೆಬ್ರಿಟಿಯಾಗಿ ಹೊರಹೊಮ್ಮಿದ್ರು. ಏನೇನು ಹಿನ್ನೆಲೆ ಇಲ್ಲದೆ ಒಂದೇ ಹಾಡಿಂದ ದೇಶದ ಮನೆ ಮಾತಾದ ರಾನು ಮಂಡಲ್ಗೆ ಬಾಲಿವುಡ್ನ ಮ್ಯೂಸಿಕಲ್ ಅಂಗಳ ಭವ್ಯವಾಗಿ ಸ್ವಾಗತಿಸಿತು. ಅನೇಕ ಸಂದರ್ಶನಗಳಲ್ಲಿ ಮೀಡಿಯಾಗಳ ಮುಂದೆ ರಾನು ಕಾಣಿಸ್ಕೊಂಡ್ರು. ಲಕ್ಷಾಂತರ ಅಭಿಮಾನಿಗಳು ಆಕೆಯ ಒಂದು ಆಟೋಗ್ರಾಫ್ಗಾಗಿ ಮುಗಿಬಿದ್ರು. ರಾನು ಎಲ್ಲಿಯೇ ಕಾಣಿಸ್ಕೊಂಡ್ರು ಅವ್ರ ಹಿಂದೆ ಅನೇಕಾರು ರಾಷ್ಟ್ರೀಯ ಮಾಧ್ಯಮಗಳು ದುಬಾಲ್ ಬಿದ್ವು. ರಾನು ಮಂಡಲ್ ಆಗಸದಲ್ಲಿ ತೇಲಾಡೋದಕ್ಕೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನ್ ಬೇಕು ಹೇಳಿ. ಆದ್ರೆ ಈ ಹೆಸರು ಕೀರ್ತಿ ಇದೆಲ್ಲ ಎಷ್ಟು ದಿನ ಸಾಗಿತ್ತು. ಈ ದಿಢೀರ್ ಖ್ಯಾತಿ ಎಂಬುದು ಎಷ್ಟು ವೇಗವಾಗಿ ಬರುತ್ತೋ ಅಷ್ಟೇ ಬೇಗನೆ ಮರೆಯಾಗಿ ಹೋಗುತ್ತಂತೆ. ರಾನು ಮಂಡಲ್ ಜೀವನದಲ್ಲೂ ಕೂಡ ಹಾಗೆ ಆಯಿತು. ಕೆಲವೇ ತಿಂಗಳ ಹಿಂದೆ ಮಾಧ್ಯಮಗಳಲ್ಲಿ ಮಿಂಚಿದ್ದ ರಾನು ಮಂಡಲ್ ಈಗ ಎಲ್ಲಿದ್ದಾರೆ, ಏನಾಗಿದ್ದಾರೆ, ಈಗ ಅವ್ರ ಬದುಕು ಹೇಗಿದೆ, ಬಾಲಿವುಡ್ನ ಫೇಮ್ ಅವರಿಂದ ದೂರ ಸರಿತ, ಸಿಕ್ಕಿದ್ದ ಐಶ್ವರ್ಯ ಪುನಃ ಕೈತಪ್ಪು ಹೋಯ್ತ, ಅಥವಾ ಸ್ವತಃ ರಾನು ಮಂಡಲ್ ರವರೇ ಅದನ್ನೆಲ್ಲ ಹಾಳು ಮಾಡಿಕೊಂಡು ಮೂಲೆ ಗುಂಪಾದ್ರ. ಇತ್ತೀಚೆಗೆ ಅವರು ಪುನಃ ಬೇಕರಿಯೊಂದರ ಬಳಿ ಅದೇ ಹಳೆಯ ಬಟ್ಟೆ ಹಾಗೂ ಬ್ಯಾಗ್ನೊಂದಿಗೆ ನಿರ್ಗತಿಕರಾಗಿ ನಿಂತಿದ್ದ ಫೋಟೋಗಳು ಕೆಲವು ತಿಂಗಳ ಹಿಂದೆ ಹರಿದಾಡಿದ್ವು. ರಾನು ಮಂಡಲ್ ಪುನಃ ಬೀದಿಗೆ ಬಂದಿದ್ದಾರೆ, ಪುನಃ ಭಿಕ್ಷೆಯ ಕಾಯಕ ಆರಂಭಿಸಿದ್ದಾರೆ. ಇದು ಅವರ ದುರಹಂಕಾರದಿಂದಾಗಿ ಎದುರಾದ ದುಸ್ಥಿತಿ ಅಂತ ಅನೇಕರು ವಾದ ಮಾಡಿದ್ರು. ಇವೆಲ್ಲ ನಿಜಾನ? ರಾನು ಮಂಡಲರ ಬದುಕು ಪುನಃ ಬೀದಿಗೆ ಬಿತ್ತ? ಏನು ಇವರ ಇಂದಿನ ಸ್ಥಿತಿಗತಿಯಿಂದ? ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ನೀವೇನಾದರೂ ಟೀ ಶರ್ಟ್ ನ ಪ್ರಿಯರಾಗಿದ್ರೆ ಖಂಡಿತ ನಿಮ್ಗೆ ರೆಬ್ಬಾ ಕಂಪನಿ ಒಂದು ಒಳ್ಳೆ ಉತ್ತಮವಾದ ಆಯ್ಕೆ. ಯಾಕೆ ಅಂದ್ರೆ ಯಾವುದೇ ರೀತಿ ಕೆಮಿಕಲ್ ಅನ್ನು ಉಪಯೋಗಿಸದೆ ಪ್ಯೂರ್ 100% ಆರ್ಗಾನಿಕ್ ಕಾಟನ್ ನಿಂದ ತಯಾರಾದಂತಹ ಒಂದು ಅತ್ಯುತ್ತಮವಾದ ಟೀ ಶರ್ಟ್ಗಳು. ಗ್ಲೋಬಲ್ ಆರ್ಗಾನಿಕ್ ಟೆಕ್ಸ್ಟೈಲ್ ಸ್ಟ್ಯಾಂಡರ್ಡ್ ಇವರಿಂದ ಸರ್ಟಿಫೈ ಆಗಿ ಹೊರಹೊಮ್ಮಿರುವ ರೆಬ್ಬಾ ಕಂಪನಿಯ ಟೀ ಶರ್ಟ್ಗಳು ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅವರ ವೆಬ್ಸೈಟ್ ಗೆ ಭೇಟಿ ಕೊಟ್ಟು ಈ ಒಂದು ಟೀ ಶರ್ಟ್ ಅನ್ನು ನೀವು ಖರೀದಿ ಮಾಡಬಹುದು. ನಿಮಗೆ ಒಳ್ಳೆ ಕ್ವಾಲಿಟಿಯ ಟೀ ಶರ್ಟ್ಗಳು ಬೇಕಂದ್ರೆ ಸ್ವದೇಶಿ ಬ್ರಾಂಡ್ ಆದ ರೆಬ್ಬಾ ಕಂಪನಿಯ ಟೀ ಶರ್ಟ್ ನ ಖರೀದಿ ಮಾಡಿ ಸಪೋರ್ಟ್ ಮಾಡಿ. ವೀಕ್ಷಕರು, ನಿಮ್ಗೆಲ್ಲ ಗೊತ್ತಿರುವಂತೆ ರಾನು ಮಂಡಲ್ ಪಶ್ಚಿಮ ಬಂಗಾಳದವರು. ಅಲ್ಲಿನ ರಾಣಾಘಾಟ್ ರೈಲ್ವೆ ಜಂಕ್ಷನ್ ಅಲ್ಲಿ ಭಿಕ್ಷೆ ಬೇಡದಂತಹ ಈ ನಿರ್ಗತಿಕ ಮಹಿಳೆ ಒಮ್ಮೆ ಲತಾ ಮಂಗೇಶ್ವರ್ ಹಾಡಿರುವ ಹಿಂದಿಯ ಏಕ್ ಪ್ಯಾರ್ ಕಾ ನಗ್ಮಾ ಹಾಡನ್ನ ಅಷ್ಟೇ ಸೊಗಸಾಗಿ ರಾಗಭದ್ವಾಗಿ ಹಾಡುವಾಗ ಅದನ್ನ ಅಲ್ಲಿಯೇ ಗಮನಿಸಿದ ಚಕ್ರಬೋರ್ಟಿ ಎಂಬ ಸಾಮಾನ್ಯ ಪ್ರಯಾಣಿಕರೊಬ್ಬರು ಅದನ್ನ ತಮ್ಮ ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಆ ಚಿತ್ರೀಕರಿಸಿದ ವಿಡಿಯೋ ಕೂಡಲೇ ವೈರಲ್ ಆಗುತ್ತೆ. ಪ್ರಕಟವಾದ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ವೀಕ್ಷಣೆ ಹಾಗೂ ಲೈಕ್ಸ್ ಅನ್ನ ಪಡೆದ ಈ ಹಾಡಿನ ತುಣುಕನ್ನ ಗಮನಿಸಿದ ಬಾಲಿವುಡ್ನ ಪ್ರಖ್ಯಾತ ಹಾಡುಗಾರ ಹಾಗೂ ಸಂಗೀತಗಾರರಾದ ಹಿಮೇಶ್ ಅವರು ಕೂಡಲೇ ರಾನೂರವರನ್ನ ಭೇಟಿಯಾಗಿ ಅವರನ್ನ ಹಾಡಿನ ಶೋ ಒಂದರ ಆಡಿಷನ್ಗೂ ಕರೆಸಿ ಅಲ್ಲಿ ಹಾಡಿಸ್ತಾರೆ ಕೂಡ. ಅವರ ಧ್ವನಿ, ಮಾಧುರ್ಯ ಹಾಗೂ ಟೋನ್ ಈ ಎಲ್ಲವೂ ಕೂಡ ಅಲ್ಲಿನ ಜಡ್ಜ್ಗಳಿಗೆ ಇಷ್ಟ ಆಗುತ್ತೆ. ಯಾವುದೇ ಹೆಚ್ಚಿನ ಕರೆಕ್ಷನ್ ಹಾಗೂ ರಿಹರ್ಸಲ್ನ ಅಗತ್ಯ ಇಲ್ಲದೆ ಇವರನ್ನ ನೇರ ಸಿನಿಮಾದ ಹಿನ್ನೆಲೆ ಗಾಯನಕ್ಕೆ ತೆಗೆದುಕೊಳ್ಳಬಹುದು ಅಂತ ರಾನೂರವರ ಹಾಡುಗಾರಿಕೆಯ ಪರ್ಫೆಕ್ಷನ್ ಇಂದ ಅಲ್ಲಿದ್ದ ಜಡ್ಜ್ಗಳು ಅಭಿಪ್ರಾಯವನ್ನ ಪಡ್ತಾರೆ. ಬಾಲಿವುಡ್ ಅಂಗಳದಲ್ಲಿ ಹೊಸ ಸಿಂಗರ್ ಆಗಿ ಬಡ್ತಿ ಪಡಿಬೇಕು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಇದಕ್ಕಾಗಿ ಎಷ್ಟೋ ಜನ ವರ್ಷಾನ್ಗಟ್ಟಲೆ ಸಾಧನೆ ಮಾಡ್ತಾರೆ, ತಪಸ್ಸಿನಂತೆ ಸಂಗೀತದಲ್ಲಿ ತೊಡ್ಕೊಳ್ತಾರೆ. ಎಷ್ಟೋ ವೇಳೆಯಲ್ಲಿ ಅಂತಹವ್ರಿಗೂ ಕೂಡ ಅವಕಾಶ ಅಲ್ಲಿ ಸಿಗೋದಿಲ್ಲ. ಆದ್ರೆ ರಾನು ಮಂಡಲ್ ಈ ಅವಕಾಶವನ್ನ ಸುಲಭವಾಗಿ ಇಟ್ಟುಕೊಂಡ್ರು. ಅವರು ಪ್ರೊಫೆಷನಲ್ ಗಾಯಕಿಯನ್ನು ಆಗಿರ್ಲಿಲ್ಲ. ಪ್ಲಾಟ್ಫಾರ್ಮ್ಗಳಲ್ಲಿ ಸಮಯ ಸಿಕ್ಕಾಗ ಟೈಮ್ ಪಾಸ್ಗೆ ಅಂತ ಹಾಡನ್ನ ಗುನುಕ್ತಾ ಇದ್ದಂತಹ ಪ್ಲಾಟ್ಫಾರ್ಮ್ ಗಾಯಕಿ ರಾನು ಈಗ ಏಕಾಏಕಿ ಬಾಲಿವುಡ್ನ ಪ್ಲೇಬ್ಯಾಕ್ ಸಿಂಗರ್. 2019 ಆಗಸ್ಟ್ನಲ್ಲಿ ಹಿಮೇಶ್ ಅವರು ತಮ್ಮ ಇನ್ಸ್ಟಾ ಖಾತೆಯಲ್ಲಿ ರಾನೂರವರ ರೆಕಾರ್ಡಿಂಗ್ ವಿಡಿಯೋದ ತುಣುಕನ್ನು ಮೊದಲ ಬಾರಿಗೆ ಪ್ರಕಟ ಮಾಡಿದಾಗ ಅದು ಪ್ರಕಟವಾದ ಒಂದೇ ಗಂಟೆಯೊಳಗೆ 4 ಲಕ್ಷಕ್ಕೂ ಅಧಿಕ ವೀಕ್ಷಣೆಯನ್ನು ಪಡೆದಿತ್ತು. ಅದೇ ವರ್ಷದ ಸೆಪ್ಟೆಂಬರ್ನಲ್ಲಿ ಸಾಂಗ್ ರೆಕಾರ್ಡಿಂಗ್ನ 1 ನಿಮಿಷದ ಟೀಸರ್ ಅನ್ನು ಬಿಡುಗಡೆ ಮಾಡಿದಾಗ ಅದು ಒಂದೇ ಗಂಟೆಯಲ್ಲಿ 5 ಲಕ್ಷಕ್ಕೂ ಹೆಚ್ಚು ವೀಕ್ಷಣೆಯನ್ನು ಪಡೆದು ರಿಲೀಸ್ ಆದ ದಿನವೇ ಯೂಟ್ಯೂಬ್ನಲ್ಲಿ ನಂಬರ್ 1 ಟ್ರೆಂಡ್ ಅಲ್ಲಿ ಇತ್ತು. ಆ ವರ್ಷ ತೆರೆ ಕಂಡ ಹಿಮೇಶ್ ಹಾಗೂ ಸೋನಿಯಾ ಮನ್ ಅಭಿನಯದ ಹ್ಯಾಪಿ ಹಾರ್ಡಿ ಅಂಡ್ ಹೀರ್ ಎಂಬ ಬಾಲಿವುಡ್ ಸಿನಿಮಾದ ಒಟ್ಟು 11 ಹಾಡುಗಳಲ್ಲಿ ಹಿಮೇಶ್ ಹಾಗೂ ರಾನು ಹಾಡಿದ ತೇರಿ ಮೇರಿ ಕಹಾನಿ ಎಂಬ ಹಾಡಿನ ಫುಲ್ ವಿಡಿಯೋ 2020 ಏಪ್ರಿಲ್ನಲ್ಲಿ ಯೂಟ್ಯೂಬ್ ಅಲ್ಲಿ ರಿಲೀಸ್ ಆಗಿ ಹೆಸರು ಮಾಡಿತ್ತು. ಇದೊಂದು ಹಾಡಿನ ಮೂಲಕ ರಾನು ಮಂಡಲ್ ದೇಶದ ಸೆನ್ಸೇಷನಲ್ ಸಿಂಗರ್ ಆಗಿ ಹೊರಹೊಮ್ಮಿದ್ರು. ಅದೆಲ್ಲ ಸರಿ, ಇವರು ರೈಲ್ವೆ ಸ್ಟೇಷನ್ ನಲ್ಲಿ ಭಿಕ್ಷೆ ಬಿಡೋದಕ್ಕೆ ಯಾಕೆ ಬಂದ್ರು, ಇವರಿಗೆ ಗಂಡ ಮಕ್ಕಳು ಯಾರು ಇಲ್ವಾ ಅಂತ ನೀವು ಕೇಳಬಹುದು. ಇದಕ್ಕೆ ಉತ್ತರ ಅವರ ಜೀವನದಲ್ಲಿ ನಡೆದ ಈ ಘಟನೆಗಳು. ವೀಕ್ಷಕರೇ, ರಾನು ಮಂಡಲ್ ಪಶ್ಚಿಮ ಬಂಗಾಳದ ಕೃಷ್ಣನಗರ್ನ ನಿವಾಸಿಯಾಗಿದ್ದವರು. ಅಲ್ಲಿನ ಅತ್ಯಂತ ಬಡ ಕುಟುಂಬದಲ್ಲಿ 1960 ನವೆಂಬರ್ನಲ್ಲಿ ಜನಿಸಿದ ರಾನು ಮಂಡಲ್ ಚಿಕ್ಕವರಿದ್ದಾಗಲೇ ಹೆತ್ತವರಿಬ್ಬರನ್ನು ಕೂಡ
ಕಳ್ಕೊಂಡಿದ್ರು. ಆಕೆಯ ನೆನಪಿದ್ದ ಹಾಗೆ ಆಕೆಯ ತಂದೆ ಹೆಸರು ಆದಿತ್ಯ ಕುಮಾರ್, ತಾಯಿಯ ಹೆಸರು ಕೂಡ ಆಕೆಗೆ ನೆನಪಿಲ್ಲ. ಇಬ್ಬರು ಕೂಡ ಸಣ್ಣ ಪುಟ್ಟ ಕೂಲಿ ಕೆಲಸವನ್ನ ಮಾಡ್ತಾ ಇದ್ದವರು. ಕಾರಣಾಂತರದಿಂದ ಇಬ್ಬರು ಕೂಡ ವಿಧಿವಶರಾದಾಗ ರಾನು ಮಂಡಲ್ ಅನಿವಾರ್ಯವಾಗಿ ಅಲ್ಲಿನ ರಾಣಾಘಡ್ನಲ್ಲಿದ್ದ ಆಕೆಯ ಸಂಬಂಧಿಯೊಬ್ಬರ ಮನೆಯಲ್ಲಿ ಆಶ್ರಯ ಪಡಿಬೇಕಾಯಿತು. ರಾನುರವರ ಮೂಲ ಹೆಸರು ರಾನು ಮಾರಿಯಾ ಮಂಡಲ್ ಎಂದು. ಮೂಲತಃ ಕ್ರೈಸ್ತ ಮತದವರಾದ ರಾನು ತಮ್ಮ ಬಾಲ್ಯದ ಹೆಚ್ಚು ಕಾಲವನ್ನ ಸಂಬಂಧಿಕರ ಮನೆಯಲ್ಲಿನ ಕೆಲಸ ಮಾಡ್ತಾ ಕಳೆದಿದ್ರು. ಆರಂಭದಿಂದಲೂ ಹಾಡುಗಾರಿಕೆಯಲ್ಲಿ ಆಸಕ್ತಿ ಇದ್ದ ಅವರು ಅನೇಕ ಬಾಲಿವುಡ್ ಹಾಗೂ ಬೆಂಗಾಳಿ ಹಾಡುಗಳನ್ನು ಕೂಡ ಕೇಳ್ತಾ ಇದ್ರು. ಸಂಗೀತದ ಕಡೆಗೆ ಅಭಿರುಚಿ ಹೊಂದಿದ ರಾನು ಮೊದಲಿಂದಲೂ ಹಿಂದಿಯ ಸುಪ್ರಸಿದ್ಧ ಗಾಯಕರಾದ ಮೊಹಮ್ಮದ್ ರಫಿ, ಮುಖೇಶ್ ಹಾಗೂ ಲತಾ ಮಂಗೇಶ್ಕರ್ ಅವರ ಹಾಡುಗಳನ್ನ ಆಲಿಸ್ತಾ ಅವುಗಳನ್ನ ಆಗಾಗ ಅವರದೇ ಧ್ವನಿಯನ್ನ ಅನುಕರಿಸಿ ಹಾಡ್ತಾ ಇದ್ರು ಕೂಡ. ತಮ್ಮ 19ನೇ ವಯಸ್ಸಿನಲ್ಲಿ ರಾನುರವರು ತಮ್ಮ ಮನೆ ಪಕ್ಕದ ಬಬ್ಲು ಮಂಡಲ್ ಎಂಬುವರನ್ನ ಮದುವೆ ಆಗ್ತಾರೆ. ನಂತರ ತನ್ನ ಗಂಡನ ಜೊತೆ ಮುಂಬೈಗೆ ಬಂದ ರಾನು ಅಲ್ಲಿ ಅನೇಕ ತರದ ಕೆಲಸಗಳನ್ನ ಹೊಟ್ಟೆಪಾಡಿಗಾಗಿ ನಿರ್ವಹಿಸಬೇಕಾಗುತ್ತೆ. ಆಕೆಯ ಗಂಡ ಬಬ್ಲು ಅವರಿವರ ಮನೆಗಳಲ್ಲಿ ಅಡಿಗೆ ಭಟ್ಟನಾಗಿ ಕೆಲಸ ಮಾಡ್ತಾ ಇದ್ರು. ಹೇಗೋ ಸಂಗೀತ ಹಾಗೂ ಹಾಡುಗಾರಿಕೆಯಲ್ಲಿ ಆಸಕ್ತಿ ಇತ್ತಲ್ಲ, ಆ ಕಾರಣ ಮುಂಬೈನಲ್ಲಿ ಒಂದು ಕ್ಲಬ್ನಲ್ಲಿ ರಾನು ಗಾಯಕಿಯಾಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಅಲ್ಲಿ ಆಕೆ ರಾನು ಬಾಬಿ ಅಂತಾನೆ ಹೆಸರನ್ನ ಪಡಿತಾರೆ. ಅಲ್ಲಿ ಹಾಡ್ತಾ ಅಷ್ಟೋ ಇಷ್ಟೋ ಹಣವನ್ನ ಕಮಾಯಿಸ್ತಾ ಇದ್ದಂತಹ ರಾನುಗೆ ಎದುರಾದ ಅಡ್ಡಿ ಅಂದ್ರೆ ಆಕೆಯ ಪತಿ ತೋರಿದ ವಿರೋಧ. ಆಕೆ ಅಲ್ಲಿ ಹಾಡೋದು ಆತನಿಗೆ ಇಷ್ಟ ಇರಲಿಲ್ಲ. ಇದೇ ಕಾರಣಕ್ಕೆ ತನ್ನ ಗಂಡನೊಂದಿಗೆ ಹೊಂದಾಣಿಕೆ ಉಂಟಾಗದೆ ಪತಿಯಿಂದ ರಾನು ದೂರವಾಗಬೇಕಾಗುತ್ತೆ. ಇದರಿಂದ ಖಿನ್ನತೆಗೂ ಜಾರಿದ ಆಕೆ ಪುನಃ ತನ್ನ ಬಾಲ್ಯದ ಊರಾದ ರಾಣಾಘಾಟ್ಗೆ ವಾಪಸ್ ಆಗ್ತಾರೆ. ಈ ಹೊತ್ತಿಗೆ ಮೊದಲ ಪತಿಯಿಂದ ಇಬ್ಬರು ಮಕ್ಕಳು ಕೂಡ ರಾನುಗೆ ಜನಿಸಿದ್ರು. ಈಗ ಪತಿಯಿಂದ ದೂರವಾದ ಮಹಿಳೆ ಮಕ್ಕಳ ಪಾಲನೆಗಾಗಿ ಹಣವನ್ನ ಸಂಪಾದಿಸಬೇಕಲ್ಲ. ಹೆಚ್ಚೇನು ಓದದ ರಾನು ಇನ್ಯಾವ ಕೆಲಸವನ್ನ ತಾನೇ ಮಾಡಬಲ್ಲರು? ವಿಧಿ ಇಲ್ಲದೆ ಅಲ್ಲಿನ ರೈಲ್ವೆ ಸ್ಟೇಷನ್ ಅಲ್ಲಿ ಭಿಕ್ಷೆ ಬಿಡ್ತಾ ರಾನು ತಮ್ಮ ಮುಂದಿನ ಜೀವನವನ್ನ ಕಳೀತಾರೆ. ಈ ನಡುವೆ ಆಕೆ ಹೇಳದಂತೆ ಆಕೆಗೆ ಎರಡನೇ ಮದುವೆ ಕೂಡ ಜರುಗುತ್ತೆ. ಆಕೆ ಎರಡನೇ ಪತಿಯು ಮರಣಿಸಿದಾಗ ಪುನಃ ರಾನುರವರ ಜೀವನ ಬೀದಿ ಪಾಲಾಯಿತು. ಮುಂದಿನ ಹಲವು ವರ್ಷಗಳ ಕಾಲ ಅವರು ವಿಧಿ ಇಲ್ಲದೆ ಇದೇ ತಮ್ಮ ಕಾರ್ಯ ಅಂದ್ಕೊಂಡು ರೈಲ್ವೆ ಜಂಕ್ಷನ್ ಅಲ್ಲಿ ಹಣ ಇತ್ಯಾದಿ ಸಹಾಯಕ್ಕಾಗಿ ಕೈ ಚಾಚು ತಲೆ ಕಾಲವನ್ನು ಕಳೀತಾರೆ. ಆಗ್ಲೇ ಅವರ ಲಕ್ ಖುಲಾಯಿಸೋದು. ಒಂದು ಸುದ್ದಿ ಪ್ರಕಾರ ತೇರಿ ಮೇರಿ ಕಹಾನಿ ಹಾಡಿಗೆ ಹಿಮೇಶ್ ರಾನುಗೆ ನೀಡಿದ ಸಂಭಾವನೆ ಸುಮಾರು 6 ಲಕ್ಷ ರೂಪಾಯಿಗಳು. ಆಕೆಗೆ ಸಲ್ಮಾನ್ ಖಾನ್ ಒಂದು ಮನೆಯನ್ನು ಕೂಡ ಗಿಫ್ಟ್ ಕೊಟ್ಟಿದ್ದಾರೆಂಬ ವದಂತಿ ಕೂಡ ಹರಿದಾಡಿತ್ತು. ಆದ್ರೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ ಸುಳ್ಳು ಸುದ್ದಿಯಾಗಿತ್ತು. ಸಲ್ಮಾನ್ ಖಾನ್ ಆಕೆಗೆ ಯಾವುದೇ ಮನೆಯನ್ನ ಗಿಫ್ಟ್ ಆಗಿ ನೀಡಿರಲಿಲ್ಲ. ಮೊದಲ ಹಾಡಿನ ಬಳಿಕ ರಾನುರವರಿಗೆ ಅನೇಕ ಶೋಗಳಿಗೆ ಕ್ಲಬ್ಗಳಿಗೆ ಆಹ್ವಾನ ಬಂದಿತ್ತು. ಈಕೆಯನ್ನ ಸಂದರ್ಶನ ಮಾಡೋದಕ್ಕೆ ಹಲವು ಮಾಧ್ಯಮಗಳು ಮುಗಿಬಿದ್ದಿದ್ವು. ಬೀದಿ ಬದಿಯಲ್ಲಿ ಎಲ್ಲರ ನಡುವೆ ಇದ್ರೂ ಕೂಡ ಯಾರಿಗೂ ಬೇಡವಂತಿದ್ದ ರಾನುರವ್ರ ಸುತ್ತ ಈಗ ಅರ್ಧ ಬಾಲಿವುಡ್ನ ಸ್ಟಾಫೇ ತುಂಬಿತ್ತು. ಇದೇ ಅಲ್ವಾ ಕಾಲದ ಮಾಯೆ ಅಂದ್ರೆ? ನಿನ್ನೆವರೆಗೂ ಫುಟ್ಬಾಲ್ ಗಿರಾಕಿ, ಇವತ್ತು ಎಲ್ಲರಿಗೂ ಬೇಕಾದ ಓರ್ವ ಸೆಲೆಬ್ರಿಟಿ. ಆದ್ರೆ ರಾನುರವರ ಈ ಅದೃಷ್ಟದ ನಂತರ ಏನಾಯ್ತು? ಅವ್ರು ಯಾಕೆ ಎಲ್ಲರಿಂದ ದೂರ ಉಳಿದ್ರು? ಕಳೆದ ವರ್ಷ ಅವರ ಆಟೋಗ್ರಾಫ್ಗಾಗಿ ಮುಗಿಬಿದ್ದ ಓರ್ವ ಯುವತಿ ಮೇಲೆ ತುಸು ಗರಂ ಆಗಿದ್ದ ರಾನುರವರ ವಿಡಿಯೋ ಪುನಃ ಜಾಲತಾಣಗಳಲ್ಲಿ ಬಹಳವೇ ಬಿಸಿ ಚರ್ಚೆಗೆ ಗ್ರಾಸವಾಗಿತ್ತು ಕೂಡ. ಎಲ್ಲವೂ ಸಿಕ್ಕ ಬಳಿಕ ರಾನುರವ್ರಿಗೆ ಜನರ ಮೇಲೆ ಆಸಕ್ತಿ ಹೋಗಿದೆ. ಆಕೆಗೆ ದುರಹಂಕಾರ ಮೈ ತುಂಬಿದೆ ಅಂತೆಲ್ಲ ವಾದಿಸಲಾಗಿತ್ತು. ಇದಾಗಿ ಕೆಲ ದಿನಗಳ ಬಳಿಕ ಜನರ ಶಾಪ ಎಂಬಂತೆ ರಾನು ಮಂಡಲ್ ಯಾವುದೋ ಬೇಕರಿಯ ಮುಂದೆ ಅಸಹಾಯಕರಾಗಿ ನಿಂತಿದ್ದ ಚಿತ್ರಗಳು ಹರಿದಾಡಿದ್ವು. ಜನರನ್ನ ತಿರಸ್ಕರಿಸಿದ್ದಕ್ಕೆ ಆಕೆ ಒದಗಿದ ದುಸ್ಥಿತಿ ಅಂತ ಜನ ಮಾತಾಡ್ಕೊಂಡ್ರು. ಆದ್ರೆ ಸತ್ಯ ಸಂಗತಿ ಇದಲ್ಲ. ಈಗ ರಾನು ಮಂಡಲ್ಗೆ ಯಾವುದೇ ಅವಕಾಶಗಳು ಇಲ್ಲಾಂದ್ರೂ ಕೂಡ ಆಕೆ ಭಿಕ್ಷೆಯನ್ನ ಬೇಡಿ ಬದುಕ್ತಾ ಇರೋದು ಸುಳ್ಳು. ಆಕೆಗೆ ಆ ಹಾಡಿನ ಸಿಕ್ಕಂತಹ 6 ಲಕ್ಷ ಹಣ ಹಾಗೂ ಕೆಲವೊಂದು ಕಾರ್ಯಕ್ರಮಗಳಿಂದ ಸಿಕ್ಕಂತಹ ಸಂಭಾವನೆ ಹಾಗೂ ದಾನದ ರೂಪದಲ್ಲಿ ಬಂದಂತಹ ಅಲ್ಪ ಸ್ವಲ್ಪ ಹಣದಿಂದ ಆಕೆ ಅವರು ಬದುಕನ್ನು ಕಟ್ಕೊಂಡಿದ್ದಾರೆ. ಮುಂಚಿನಷ್ಟು ಶ್ರೀಮಂತಿಕೆ ಆಗಲಿ, ಅದಕ್ಕೂ ಮುನ್ನ ಇದ್ದ ದಾರಿದ್ರ್ಯವಾಗಲಿ ಈಗ ಅವ್ರಿಗಿಲ್ಲ. ತಮ್ಮದೇ ಒಂದು ಸಣ್ಣ ಮನೆಯೊಂದರಲ್ಲಿ ಅಚ್ಚುಕಟ್ಟಾಗಿ ಜೀವಿಸ್ತಾ ಇರುವಂತಹ ರಾನು ಮಂಡಲರ ಮಕ್ಕಳೆಲ್ಲ ಅವರೊಂದಿಗೆ ನಿತ್ಯ ಸಂಪರ್ಕದಲ್ಲಿದ್ದಾರೆ. ರಾನುರವ್ರಿಗೆ ಅಹಂಕಾರ ಏರ್ತು ಹಾಗೆ ಹೀಗೆ ಎನ್ನುವ ಮೊದಲು ನಾವೆಲ್ಲ ಆಲೋಚನೆ ಮಾಡಬೇಕಾದದ್ದು ಸದ್ಯದ ಸಾಮಾಜಿಕ ಪರಿಸ್ಥಿತಿ ಬಗ್ಗೆ. ವೀಕ್ಷಕರಲ್ಲಿ ರಾನುರವ್ರಿಗೆ ಮದ ತಲೆಗೇರುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಬಾಲಿವುಡ್ ಎಂಬ ಮಾಯೆ ಒಂದಷ್ಟು ಕಾಲ ಆಕೆಯನ್ನ ತನ್ನ ಲಾಭಕ್ಕಾಗಿ ಬಳಸ್ಕೊಂಡಿದ್ದು ಮಾತ್ರ ಸ್ಪಷ್ಟ ಹಾಗೂ ಸತ್ಯ. ಅಹಂಕಾರ, ಸಣ್ಣತನ ಇವೆಲ್ಲ ಯಾರಿಗ್ ತಾನೇ ಇಲ್ಲ ಹೇಳಿ? ಇಲ್ಲಿ ಯಾರು ಕೂಡ 100% ಸಂಭಾವಿತರಲ್ಲ. ಹಣ ಹೆಸರು ಮಾಡಿದ ಅನೇಕರು ರಾನು ತೋರಿದ ನಡೆಗಿಂತಲೂ ಕೆಟ್ಟ ರೀತಿಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಹೆಣ್ಣು ಹೆಂಡದ ಮದದಲ್ಲಿ ನೈತಿಕತೆಯನ್ನ ಮರೆತ ರಾಜಕಾರಣಿಗಳು ತಮ್ಮ ತಪ್ಪನ್ನ ಒಪ್ಪಿಕೊಳ್ಳದೆ ವಿತಂಡವಾದ ಮಾಡ್ತಾರೆ. ಸರ್ಕಾರ ಹಾಗೂ ಕಾನೂನನ್ನ ಕೀಳಾಗಿ ಕಾಣ್ತಾರೆ. ಹೀಗಿರುವಾಗ ರಾನು ಮಂಡಲ್ ತರದ ಓರ್ವ ಅಶಿಕ್ಷಿತ ಸಾಧಾರಣ ವ್ಯಕ್ತಿ ಇಲ್ಲಿ ಮಾಡಿದ ತಪ್ಪಾದ್ರೆ ಏನು? ಆಕೆ ಯಾರನ್ನು ಕೊಲೆ ಮಾಡಿಲ್ಲ, ಕೋಟಿಗಟ್ಟಲೆ ಲೂಟಿ ಮಾಡಿಲ್ಲ. ಎಲ್ಲೋ ಇದ್ದ ಆಕೆಯನ್ನ ತಲೆ ಮೇಲೆ ಹೊತ್ತವರು ಯಾರು? ಈಗ ಅವರೇ ಆಕೆಯನ್ನ ದೂರ ಮಾಡಿದಾರಷ್ಟೇ. ಇದ್ಯಾವುದನ್ನು ಕೂಡ ರಾನು ಕೇಳಲಿಲ್ಲ. ಎಷ್ಟೋ ಜನ ಭ್ರಷ್ಟರ ನಡುವೆ ರಾನು ಉತ್ತಮ ಮಹಿಳೆಯಾಗಿ ನಿಲ್ತಾಳೆ. ಆಧುನಿಕ ಮಾಧ್ಯಮ ಈ ರೀತಿಯಾಗಿ ಎಷ್ಟೋ ಜನ ಅಮಾಯಕರಿಗೆ ನಾನಾ ವಿಧದಲ್ಲಿ ಆಮಿಷವನ್ನು ಒಡ್ಡಿ ಜನರ ಎದುರು ತಂದು ಹಲವು ಸಲ ಅವರ ಜೀವನವನ್ನೇ ನರ್ಕ ಮಾಡ್ತವೆ. ಪ್ರಸ್ತುತ ರಾನು ಮಂಡಲ್ರ ಜೀವನ ಅದಕ್ಕೆ ಹೊರತಲ್ಲ. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.